ನಿಮ್ಮಲ್ಲಿ ಶಕ್ತಿ ಇದೆ. ಆದರೂ ಒಂದು ನಿಮ್ಮಲ್ಲಿ ನಾನು ಮನವಿ ಮಾಡೋದು, ಕಳೆದ ಒಂದು ವರ್ಷದ ನನಗೆ ಆದಂಥ ಒಂದು ಅನುಭವದಲ್ಲಿ ಭಾಳ ಜನ ನಮ್ಮ ಅಭ್ಯರ್ಥಿಗಳು ಇನ್ನೂ ಸಮಯ ಇದೆ ಸಮಯ ಇದೆ ಅಂತೇಳಿ ಕೆಲವು ಮೈಮರೆಯತಕ್ಕಂಥದ್ದು ನಡೀತು. ಕೆಲವು ಸಮಸ್ಯೆಗಳು ಏನಿದೆ ಅದನ್ನು ಆಯಾ ಕ್ಷೇತ್ರಗಳಲ್ಲಿ ಯಾವ ರೀತಿ ಸರಿಪಡಿಸ್ಕೋಬೇಕು ಅಂತಕ್ಕಂಥದ್ರಲ್ಲೂ ಸ್ವಲ್ಪ ನಿರ್ಲಕ್ಷ್ಯದ ಮನೋಭಾವ ಬನ್ನಿ ತಮ್ಮಣ್ಣರೆ, ಸ್ವಲ್ಪ ನಿರ್ಲಕ್ಷ್ಯದ ಒಂದು ಸ್ವಭಾವದಿಂದ ಸ್ವಲ್ಪ ಹಿನ್ನಡೆಯನ್ನು ನಾವು ಕಂಡಿದ್ದೇವೆ. ಕೆಲವು ಕ್ಷೇತ್ರದಲ್ಲಿ ನಮ್ಮಗಳಿಂದಲೇ ಆದಂಥ ಕೆಲವು ಸಣ್ಣ ಪುಟ್ಟ ಲೋಪದೋಷಗಳು ಇವತ್ತು ಕೆಲವು ಕ್ಷೇತ್ರಗಳಲ್ಲಿ ಹಿನ್ನಡೆ ಆಗಲಿಕ್ಕೂ ಕಾರಣವಾಗಿದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಸೂಕ್ಷ್ಮವಾಗಿ ನಿಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಕಾಂಗ್ರೆಸ್ ಪಕ್ಷ 139 ಸ್ಥಾನ ಗೆದ್ದಿರಬಹುದು, ಆದರೆ ಪ್ರಾರಂಭಿಕ ಹಂತದಲ್ಲೇ ಆ ಪಕ್ಷದ ನಡವಳಿಕೆಗಳು ಯಾವ ರೀತಿ ಪ್ರಾರಂಭ ಆಗಿದೆ, ವಿಶ್ವಾಸದ ಕೊರತೆ ಅಂತಕ್ಕಂಥದ್ದು ಯಾವ ರೀತಿ ಅವರಲ್ಲಿ ಈಗಾಗಲೇ ಪ್ರಾರಂಭಿಕ ಹಂತದಲ್ಲೇ ನಾವು ಕಾಣ್ತಾ ಇದ್ದೇವೆ. ಅದರಿಂದ ಇವತ್ತು ನಿಮ್ಮಲ್ಲಿ ನಾನು ಮನವಿ ಮಾಡ್ತಕ್ಕಂಥದ್ದು ಹೊಸ ಒಂದು ಪುನಶ್ಚೇತನವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದಕ್ಕೆ. ನಮ್ಮ ಪಕ್ಷದಲ್ಲಿ ನಾನು ಸುದೀರ್ಘವಾಗಿ ಹಳೆಯ ವಿಷಯಗಳನ್ನು ಕೆದಕೊಂಡು ಹೋಗ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಹಿಂದಿನ ದಿನಗಳಲ್ಲಿ ಈಗಾಗಿರ್ತಕ್ಕಂಥ ಫಲಿತಾಂಶಗಳು ನಮ್ಮ ರಾಜಕೀಯದ ಬೆಳವಣಿಗೆಗಳನ್ನು ಈಗ ಅದಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ಚರ್ಚೆ ಮಾಡೋದಕ್ಕಿಂತ ಹೆಚ್ಚಾಗಿ ಈ ಪಕ್ಷಕ್ಕೆ ಮತ್ತೆ ಯಾವ ರೀತಿ ಜೀವ ತುಂಬಬೇಕಾಗಿದೆ, ಅದಕ್ಕೆ ಯಾವ ರೀತಿ ನಾವು ಕೆಲಸವನ್ನು ಮಾಡಬೇಕು ಅಂತಕ್ಕಂಥದ್ದಕ್ಕೆ ಸ್ವಲ್ಪ ಹೆಚ್ಚಿನ ಸಮಯವನ್ನು ಕೊಟ್ಕೊಂಡ್ರೆ ಸೂಕ್ತ ಅನ್ನೋದು ನನ್ನ ಅಭಿಪ್ರಾಯ. ಅದಕ್ಕೆ ನೀವು ಕೆಲವರು ಚರ್ಚೆ ಮಾಡಬೇಕಾದ್ರೆ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಭಾವನೆಗಳನ್ನು ಮುಕ್ತವಾಗಿ ಚರ್ಚೆ ಮಾಡಲಿಕ್ಕೆ ಅವಕಾಶ ಇದೆ. ಆದರೂ ವೈಯಕ್ತಿಕವಾಗಿ ಯಾರ ಬಗ್ಗೆನೂ ಚರ್ಚೆಗೆ ಅವಕಾಶ ಬೇಡ ದಯವಿಟ್ಟು. ಮಾಧ್ಯಮದ ಸ್ನೇಹಿತರು ಇದ್ದಾರೆ, ಯಾಕೆಂದರೆ ನಾನು ಮಾಧ್ಯಮದ ಸ್ನೇಹಿತನ ಹೊರಗೆ ಕಳಿಸಿ ಮಾತನಾಡೋಣ ಆತ್ಮವಿಮರ್ಶನೆ ಮಾಡ್ತಕ್ಕಂಥದ್ದು ಸೂಕ್ತ ಅಂತ ನಾವು ಹೇಳಿಲ್ಲ. ಇದು ನಾಡಿನ ಜನತೆಗೆ ಗೊತ್ತಾಗಬೇಕಿದು, ಅದಕ್ಕೋಸ್ಕರಲೇ ನಾನು ಮುಕ್ತವಾಗೇ ಚರ್ಚೆ ಆಗಲಿ.